ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 4/11/2024 ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಸ್ವಯಂನ ಆಂತರ್ಯದಲ್ಲಿರುವಂತಹ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಸತ್ಯ ಮನಸ್ಸಿನಿಂದ ಸ್ವಯಂನ ಆಂತರ್ಯದಲ್ಲಿರುವ ಎಲ್ಲಾ ಅವಗುಣಗಳ ಬಗ್ಗೆ ಪರಮಾತ್ಮ ತಂದೆಗೆ ತಿಳಿಸಬೇಕು. ಪರಮಾತ್ಮ ತಂದೆ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಯುಕ್ತಿಯನ್ನು ನಿಮಗೆ ತಿಳಿಸುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಕರೆಂಟ್ ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ? ತಂದೆಯ ಮೂಲಕ ಶಕ್ತಿ ಅನ್ನುವ ಕರೆಂಟ್ ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ? ಉತ್ತರ, ಯಾರು ಪ್ರಾಮಾಣಿಕತೆಯಿಂದ ಸರ್ಜನಾದಂತಹ ಪರಮಾತ್ಮ ತಂದೆಗೆ ತಮ್ಮ ಕಾಯಿಲೆಯ ಬಗ್ಗೆ ತಿಳಿಸುತ್ತಾರೋ ಪರಮಾತ್ಮ ತಂದೆ ಅವರಿಗೆ ದೃಷ್ಟಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆಗೆ ಅಂತಹ ಮಕ್ಕಳ ಬಗ್ಗೆ ಬಹಳಷ್ಟು ಕರುಣೆ ಬರುತ್ತದೆ. ಈ ಮಕ್ಕಳ ಆಂತರ್ಯದಲ್ಲಿರುವಂತಹ ಇಂತಹ ಅವಗುಣ ಅನ್ನುವ ಭೂತ ಸಮಾಪ್ತಿಯಾಗಿ ಬಿಡಬೇಕು ಎಂದು ಪರಮಾತ್ಮ ತಂದೆಗೆ ಆಂತರ್ಯದಲ್ಲೇ ವಿಚಾರ ಬರುತ್ತದೆ. ಪರಮಾತ್ಮ ತಂದೆ ಅಂತಹ ಮಕ್ಕಳಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ಕೊಡುತ್ತಾರೆ. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಿರುತ್ತಾರೆ. ಪ್ರತಿಯೊಬ್ಬ ಮಕ್ಕಳು ಸ್ವಯಂನ್ನು ಕೇಳಿಕೊಳ್ಳಿ, ಪರಮಾತ್ಮ ತಂದೆಯ ಮೂಲಕ ನನಗೆ ಏನಾದರೂ ಪ್ರಾಪ್ತಿ ಸಿಕ್ಕಿದೆಯಾ? ಪರಮಾತ್ಮ ತಂದೆಯ ಮೂಲಕ ನನಗೆ ಏನಾದರೂ ಪ್ರಾಪ್ತಿ ಸಿಕ್ಕಿದೆಯಾ ಎಂದು ನೀವೀಗ ಸ್ವಯಂನ್ನು ಕೇಳಿಕೊಳ್ಳಬೇಕು. ಇನ್ನೂ ನನ್ನ ಜೀವನದಲ್ಲಿ ಯಾವ ಯಾವ ವಸ್ತುವಿನ ಕೊರತೆ ಇದೆ ಎಂದು ಸ್ವಯಂನ್ನು ಕೇಳಿಕೊಳ್ಳಬೇಕು. ಪ್ರತಿಯೊಬ್ಬರು ಸ್ವಯಂನ ಆಂತರ್ಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಹೇಗೆ ನಾರದನ ಉದಾಹರಣೆ ಇದೆ. ನಾರದನಿಗೆ ಲಕ್ಷ್ಮಿ ಹೇಳಿದರು, ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೋ, ಲಕ್ಷ್ಮಿಯನ್ನು ವರಿಸಲು ನೀನು ಯೋಗ್ಯ ಆಗಿದ್ದೀಯೇನು ಎಂದು, ನಿನ್ನ ಮುಖವನ್ನು ನೀನು ಕನ್ನಡಿಯಲ್ಲಿ ನೋಡಿಕೋ ಎಂದು ನಾರದನಿಗೆ ಲಕ್ಷ್ಮಿ ಹೇಳಿದರು. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಿದ್ದಾರೆ, ನೀವು ಏನೆಂದು ತಿಳಿದುಕೊಂಡಿದ್ದೀರಾ? ಲಕ್ಷ್ಮಿಯನ್ನು ವರಿಸಲು ನೀವೀಗ ಯೋಗ್ಯರಾಗಿದ್ದೀರೇನು? ಒಂದು ವೇಳೆ ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗಿಲ್ಲ ಅಂದರೆ ನನ್ನ ಆಂತರ್ಯದಲ್ಲಿ ಯಾವ ಯಾವ ಅವಗುಣ ಇದೆ? ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಲು ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ? ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರೋ ಅಥವಾ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ನೀವು ಮಾಡುತ್ತಿಲ್ಲವೋ? ಕೆಲವು ಮಕ್ಕಳು ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಹೊಸ ಮಕ್ಕಳಿಗೂ ಕೂಡ ಪರಮಾತ್ಮ ತಂದೆ ಈ ಮಾತನ್ನು ತಿಳಿಸುತ್ತಾರೆ, ನಿಮ್ಮ ಆಂತರ್ಯದಲ್ಲಿ ನೋಡಿಕೊಳ್ಳಿ, ನಿಮ್ಮ ಆಂತರ್ಯದಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ? ಏಕೆಂದರೆ ಈಗ ನೀವೆಲ್ಲರೂ ಪರಿಪೂರ್ಣರಾಗಬೇಕು. ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳನ್ನು ಪರಿಪೂರ್ಣರನ್ನಾಗಿ ಮಾಡುವುದಕ್ಕೋಸ್ಕರ. ಆದ್ದರಿಂದ ಗುರಿ ಉದ್ದೇಶದ ಚಿತ್ರವನ್ನು ನಿಮ್ಮ ಸಮ್ಮುಖದಲ್ಲಿ ಇಡಲಾಗಿದೆ. ಅಂದ ಮೇಲೆ ಸ್ವಯಂನ ಆಂತರ್ಯದಲ್ಲಿ ಕೇಳಿಕೊಳ್ಳಿ, ನಾನು ಈ ಲಕ್ಷ್ಮೀ ನಾರಾಯಣರ ಸಮಾನ ಪರಿಪೂರ್ಣ ಆಗಿದ್ದೇನಾ ಎಂದು ಸ್ವಯಂನ್ನು ಕೇಳಿಕೊಳ್ಳಬೇಕು. ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಈ ಸಮಯದಲ್ಲಿ ವಿಕಾರಿಗಳಾಗಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಟೀಚರ್ ಶಾರೀರಿಕ ಶಿಕ್ಷಣವನ್ನು ಕಲಿಸುತ್ತಾರೋ ಆ ಟೀಚರ್ಸ್ಗಳು ಕೂಡ ಈ ಸಮಯದಲ್ಲಿ ವಿಕಾರಿಗಳಾಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರು ಸಂಪೂರ್ಣ ನಿರ್ವಿಕಾರಿ ಸ್ಥಿತಿಯ ಉದಾಹರಣೆ ಆಗಿದ್ದಾರೆ. ಅರ್ಧ ಕಲ್ಪದಿಂದ ನೀವು ಈ ಲಕ್ಷ್ಮೀ ನಾರಾಯಣರಿಗೆ ಮಹಿಮೆಯನ್ನು ಮಾಡಿದ್ದೀರಾ. ಅಂದ ಮೇಲೆ ಈಗ ಸ್ವಯಂನ್ನು ಕೇಳಿಕೊಳ್ಳಿ, ನನ್ನ ಆಂತರ್ಯದಲ್ಲಿ ಯಾವ ಯಾವ ಅವಗುಣ ಇದೆ? ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಂಡು ನಾನು ಹೇಗೆ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಎಂದು ನೀವೀಗ ಸ್ವಯಂನ್ನು ಕೇಳಿಕೊಳ್ಳಿ ಮತ್ತು ಪರಮಾತ್ಮ ತಂದೆಗೆ ನಾವೀಗ ತಿಳಿಸಬೇಕು, ಬಾಬಾ ನನ್ನಲ್ಲಿ ಇಂತಹ ಅವಗುಣ ಇದೆ, ಆ ಅವಗುಣ ಸಮಾಪ್ತಿ ಆಗುತ್ತಿಲ್ಲ, ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಲು ನೀವೇ ಯಾವುದಾದರೂ ಉಪಾಯವನ್ನು ತಿಳಿಸಿ ಎಂದು ಪರಮಾತ್ಮ ತಂದೆಗೆ ಹೇಳಬೇಕು. ಸರ್ಜನ್ನ ಮೂಲಕವೇ ಕಾಯಿಲೆಯಿಂದ ನಾವು ಮುಕ್ತಾಗಲು ಸಾಧ್ಯ. ಸರ್ಜನ್ ಮಾತ್ರ ನಮ್ಮನ್ನು ಕಾಯಿಲೆಯಿಂದ ಮುಕ್ತ ಮಾಡಲು ಸಾಧ್ಯ. ಕೆಲವರು ಜೂನಿಯರ್ ಸರ್ಜನ್ಗಳು ಅಂದರೆ ಸಣ್ಣ ಸರ್ಜನ್ಗಳು ಕೂಡ ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ. ಡಾಕ್ಟರ್ಗಳ ಮೂಲಕ ಕಾಂಪೌಂಡರ್ಗಳು ಕೂಡ ಹೇಗೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅನ್ನುವುದನ್ನು ಕಲಿಯುತ್ತಾರೆ. ನಂತರ ಆ ಕಾಂಪೌಂಡರ್ಗಳು ಕೂಡ ಬುದ್ಧಿವಂತ ಡಾಕ್ಟರ್ ಆಗಿ ಬಿಡುತ್ತಾರೆ. ಅಂದ ಮೇಲೆ ನೀವೀಗ ಪ್ರಾಮಾಣಿಕತೆಯಿಂದ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ, ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ನಾನು ಈ ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ, ಯಾವ ಕಾರಣದಿಂದ
ನನಗೆ ಈ ಲಕ್ಷ್ಮೀ ನಾರಾಯಣರ ಪದವಿ ಸಿಗುವುದಿಲ್ಲ ಎಂದು ನನಗೆ ಅನುಭವ ಆಗುತ್ತಿದೆ ಎಂದು ಸ್ವಯಂನ್ನು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬಹುದು ನಿಮ್ಮಲ್ಲಿರುವಂತಹ ಅವಗುಣದ ಬಗ್ಗೆ ಸತ್ಯವಾಗಿ ತಂದೆಗೆ ತಿಳಿಸಿದರೆ ಪರಮಾತ್ಮ ತಂದೆ ನಿಮಗೆ ಸಲಹೆಯನ್ನು ಕೊಡುತ್ತಾರೆ ಮಕ್ಕಳಲ್ಲಿ ಬಹಳಷ್ಟು ಕಾಯಿಲೆಗಳಿವೆ ಮಕ್ಕಳಲ್ಲಿ ಬಹಳಷ್ಟು ವಿಕಾರದ ಕಾಯಿಲೆ ಇದೆ ಅನೇಕ ಮಕ್ಕಳಲ್ಲಿ ಬಹಳಷ್ಟು ಅವಗುಣ ಇದೆ ಕೆಲವರಲ್ಲಿ ಬಹಳಷ್ಟು ಕ್ರೋಧ ಇದೆ ಕೆಲವರಲ್ಲಿ ಲೋಭ ಇದೆ ಆದ್ದರಿಂದ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ ಮತ್ತು ಯಾರಲ್ಲಿ ವಿಕಾರಿ ಗುಣ ಇದೆಯೋ ಅವರು ಅನ್ಯರಿಗೂ ಕೂಡ ಜ್ಞಾನವನ್ನು ಧಾರಣೆ ಮಾಡಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪ್ರತಿದಿನ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ವಾಸ್ತವದಲ್ಲಿ ಇಷ್ಟೊಂದು ಜ್ಞಾನವನ್ನು ತಿಳಿಸುವ ಅವಶ್ಯಕತೆ ಇಲ್ಲ ಮಂತ್ರದ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಮತ್ತು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡು ತಂದೆಯ ಸಮಾನ ಆಗಬೇಕು ಜಗತ್ತಿನಲ್ಲಿರುವಂತಹ ಅನ್ಯ ಶಾಲೆಗಳಲ್ಲಿ ಪಂಚವಿಕಾರವನ್ನು ಗೆಲ್ಲುವಂತಹ ಮಾತು ಇರುವುದಿಲ್ಲ ಈ ಸಮಯದಲ್ಲಿ ಪಂಚವಿಕಾರವನ್ನು ಗೆಲ್ಲುವಂತಹ ಮಾತು ಇಲ್ಲಿದೆ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ವಿಕಾರದ ಮೇಲೆ ಹೇಗೆ ವಿಜಯವನ್ನು ಪಡೆದುಕೊಳ್ಳುವುದು ಅನ್ನುವುದನ್ನು ತಿಳಿಸುತ್ತಾರೆ ನಿಮ್ಮಲ್ಲಿ ಯಾವ ವಿಕಾರ ಅನ್ನುವ ಭೂತ ಇದೆಯೋ ಯಾವ ವಿಕಾರ ಅನ್ನುವ ಭೂತ ನಿಮಗೆ ದುಃಖವನ್ನು ಕೊಡುತ್ತಿದೆಯೋ ಯಾವ ಭೂತದ ಬಗ್ಗೆ ನೀವು ವರ್ಣನೆಯನ್ನು ಮಾಡುತ್ತಿದ್ದೀರೋ ಆ ಭೂತವನ್ನು ಸಮಾಪ್ತಿ ಮಾಡುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಾಬಾ ನನ್ನಲ್ಲಿ ಇಂತಿಂತಹ ವಿಕಾರ ಅನ್ನುವಂತಹ ಭೂತ ಇದೆ ಇಂತಿಂತಹ ಭೂತ ನನಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿದೆ ಎಂದು ಮಕ್ಕಳು ಬಾಬಾರವರಿಗೆ ಹೇಳುತ್ತಾರೆ ಯಾರು ಭೂತವನ್ನು ಓಡಿಸುತ್ತಾರೋ ಅವರ ಸಮ್ಮುಖದಲ್ಲೇ ಆಂತರ್ಯದಲ್ಲಿರುವಂತಹ ಭೂತಗಳ ಬಗ್ಗೆ ವರ್ಣನೆಯನ್ನು ಮಾಡಲಾಗುತ್ತದೆ ಅಂದ ಮೇಲೆ ನಿಮ್ಮಲ್ಲಿ ಅಂತಹ ಯಾವ ಭೂತವೂ ಇಲ್ಲ ತಾನೆ ನಿಮಗೆ ಗೊತ್ತಿದೆ ಈ ಪಂಚವಿಕಾರ ಅನ್ನುವ ಭೂತ ಜನ್ಮ ಜನ್ಮಾಂತರದಿಂದ ನಮ್ಮ ಆಂತರ್ಯದಲ್ಲಿ ಇದೆ ಅಂದ ಮೇಲೆ ಸ್ವಯಂನ್ನು ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವ ವಿಕಾರ ಅನ್ನುವ ಭೂತ ಇದೆ ಆ ಭೂತವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬೇಕು ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಕೂಡ ಆತ್ಮ ಎಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಿ ಈ ಯುಕ್ತಿಯ ಮೂಲಕ ನಿಮ್ಮ ಆಂತರ್ಯದಲ್ಲಿರುವಂತಹ ವಿಕಾರದ ಕಾಯಿಲೆ ಸಮಾಪ್ತಿಯಾಗುತ್ತದೆ ನಾವೆಲ್ಲರೂ ಆತ್ಮರಾಗಿದ್ದೇವೆ ಅಂದ ಮೇಲೆ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಪರಮಧಾಮದಲ್ಲಿ ಇದ್ದಾಗ ಆತ್ಮನಾದ ನನಗೆ ಶರೀರ ಅಂತೂ ಇರಲಿಲ್ಲ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವೆಲ್ಲರೂ ಈಗ ವಾಪಸ್ ಪರಮಧಾಮಕ್ಕೆ ಹೋಗುತ್ತೇವೆ ಅಂದ ಮೇಲೆ ಸ್ವಯಂನ್ನು ನೋಡಿಕೊಳ್ಳಬೇಕು ನಾನೀಗ ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೇನೋ ಅಥವಾ ಸಂಪನ್ನ ಆಗಿಲ್ಲವೋ ನನ್ನ ಆಂತರ್ಯದಲ್ಲಿ ಯಾವ ಯಾವ ಅವಗುಣ ಇದೆ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಕುಳಿತು ಆತ್ಮರನ್ನು ನೋಡುತ್ತಾರೆ ಈ ಮಗುವಿನಲ್ಲಿ ಇಂತಹ ಅವಗುಣ ಇದೆ ಈ ಅವಗುಣವನ್ನು ಸಮಾಪ್ತಿ ಮಾಡಲು ಈ ಆತ್ಮಕ್ಕೆ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡಬೇಕು ಎಂದು ಪರಮಾತ್ಮ ತಂದೆ ಅವಗುಣ ಇರುವಂತಹ ಆತ್ಮರಿಗೆ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡುತ್ತಾರೆ ಈ ಮಗುವಿನ ಜೀವನದ ಈ ವಿಘ್ನ ಸಮಾಪ್ತಿಯಾಗಿ ಬಿಡಲಿ ಎಂದು ಪರಮಾತ್ಮ ತಂದೆ ಆ ವಿಘ್ನವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡುತ್ತಾರೆ ಒಂದು ವೇಳೆ ಸರ್ಜನ್ನ ಸಮ್ಮುಖದಲ್ಲಿ ನೀವು ಕಾಯಿಲೆಯನ್ನು ಮುಚ್ಚಿಟ್ಟರೆ ಸರ್ಜನ್ ಏನನ್ನು ಮಾಡಲು ಸಾಧ್ಯ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಮ್ಮ ಆಂತರ್ಯದಲ್ಲಿರುವಂತಹ ವಿಕಾರ ಅನ್ನುವ ಕಾಯಿಲೆಯನ್ನು ನಾವು ಮುಚ್ಚಿಟ್ಟರೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ನೀವೀಗ ಸ್ವಯಂನಲ್ಲಿರುವಂತಹ ಅವಗುಣದ ಬಗ್ಗೆ ಪರಮಾತ್ಮ ತಂದೆಗೆ ತಿಳಿಸುತ್ತೀರಾ ಆಗ ಪರಮಾತ್ಮ ತಂದೆ ಆ ಅವಗುಣದಿಂದ ಮುಕ್ತ ಆಗಲು ನಿಮಗೆ ಸಲಹೆಯನ್ನು ನೀಡುತ್ತಾರೆ ಹೇಗೆ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಬಾಬಾ ನೀವು ಎಷ್ಟೊಂದು ಮಧುರ ಆಗಿದ್ದೀರಾ ಎಷ್ಟೊಂದು ಕನಿಷ್ಠ ಆಗಿದ್ದ ನನ್ನನ್ನು ನೀವು ಎಷ್ಟೊಂದು ಶ್ರೇಷ್ಠ ಆತ್ಮನನ್ನಾಗಿ ಮಾಡುತ್ತೀರಾ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಾ ಇದ್ದರೆ ಆಂತರ್ಯದಲ್ಲಿರುವಂತಹ ಭೂತಗಳು ಓಡಿ ಹೋಗುತ್ತದೆ ಪ್ರತಿಯೊಬ್ಬರಲ್ಲೂ ಯಾವುದಾದರೂ ಒಂದು ಭೂತ ಅವಶ್ಯವಾಗಿ ಇದೆ ಆದ್ದರಿಂದ ಸರ್ಜನಾದಂತಹ ಪರಮಾತ್ಮ ತಂದೆಗೆ ಆಂತರ್ಯದಲ್ಲಿರುವಂತಹ ಭೂತದ ಬಗ್ಗೆ ಸತ್ಯವನ್ನು ಹೇಳಬೇಕು ಆಗ ಪರಮಾತ್ಮ ತಂದೆ ಆ ಭೂತವನ್ನು ಓಡಿಸುವಂತಹ ಯುಕ್ತಿಯನ್ನು ನಮಗೆ ತಿಳಿಸುತ್ತಾರೆ ನಾವು ಸರ್ಜನ್ನ ಸಮ್ಮುಖದಲ್ಲಿ ಸತ್ಯವನ್ನು ಹೇಳದೇ ಇದ್ದರೆ ನಮಗೆ ಬಹಳಷ್ಟು ನಷ್ಟ ಆಗುತ್ತದೆ ನಮ್ಮ ಆಂತರ್ಯದಲ್ಲಿರುವಂತಹ ಅವಗುಣ ಅನ್ನುವ ಭೂತದ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದಾಗ ತಂದೆಗೆ ಮಕ್ಕಳ ಬಗ್ಗೆ ಕರುಣೆ ಬರುತ್ತದೆ ಈ ಮಾಯೆ ಅನ್ನುವ ಭೂತ ಈ ಮಗುವಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿದೆ ಎಂದು ತಂದೆ ವಿಚಾರವನ್ನು ಮಾಡುತ್ತಾರೆ
ಅಂದ ಮೇಲೆ ಭೂತವನ್ನು ಓಡಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ತಂದೆ ಯುಕ್ತಿಯ ಮೂಲಕ ಭೂತವನ್ನು ಓಡಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಪಂಚವಿಕಾರ ಅನ್ನುವ ಭೂತವನ್ನು ಓಡಿಸಿ. ಆದರೂ ಕೂಡ ಎಲ್ಲರೂ ಭೂತವನ್ನು ಓಡಿಸುವುದಿಲ್ಲ. ಕೆಲವರಲ್ಲಿ ವಿಕಾರ ಅನ್ನುವ ಭೂತ ಬಹಳಷ್ಟು ಜಾಸ್ತಿ ಇದೆ, ಕೆಲವರಲ್ಲಿ ವಿಕಾರ ಅನ್ನುವ ಭೂತ ಕಡಿಮೆ ಇದೆ. ಆದರೆ ಪ್ರತಿಯೊಬ್ಬರಲ್ಲೂ ವಿಕಾರ ಅನ್ನುವ ಭೂತ ಅವಶ್ಯವಾಗಿ ಇದೆ. ಪರಮಾತ್ಮ ತಂದೆ ನೋಡುತ್ತಾರೆ, ಈ ಮಗುವಿನಲ್ಲಿ ಇಂತಹ ಭೂತ ಇದೆ ಎಂದು. ಪರಮಾತ್ಮ ತಂದೆ ಮಕ್ಕಳಿಗೆ ದೃಷ್ಟಿಯನ್ನು ನೀಡುತ್ತಾರೆ. ದೃಷ್ಟಿಯನ್ನು ನೀಡುವ ಸಮಯದಲ್ಲಿ ತಂದೆಯ ಆಂತರ್ಯದಲ್ಲಿ ವಿಚಾರ ನಡೆಯುತ್ತಿರುತ್ತದೆ, ಇವರು ಬಹಳ ಒಳ್ಳೆಯ ಮಗು ಆಗಿದ್ದಾರೆ, ಈ ಮಗುವಿನಲ್ಲಿ ಇಂತಿಂತಹ ಒಳ್ಳೆಯ ಗುಣ ಇದೆ ಎಂದು ತಂದೆ ನೋಡುತ್ತಾರೆ. ಆದರೆ ಈ ಮಗು ಅನ್ಯರಿಗೆ ಸ್ವಲ್ಪ ಕೂಡ ಜ್ಞಾನವನ್ನು ತಿಳಿಸುತ್ತಿಲ್ಲ. ಇವರಿಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತಿಲ್ಲ. ಮಾಯೆ ಇವರ ಗಂಟಲನ್ನು ಬಂದ್ ಮಾಡಿ ಬಿಟ್ಟಿದೆ. ಜ್ಞಾನವನ್ನು ಹೇಳದಂತೆ ಮಾಯೆ ಇವರ ಗಂಟಲನ್ನು ಬಂದ್ ಮಾಡಿ ಬಿಟ್ಟಿದೆ. ಯಾವಾಗ ಇವರ ಗಂಟಲು ತೆರೆಯುತ್ತದೆಯೋ ಆಗ ಇವರು ಅನ್ಯರ ಸೇವೆಯಲ್ಲಿ ತೊಡಗಲು ಸಾಧ್ಯ. ಮಕ್ಕಳು ಅನ್ಯ ವ್ಯಕ್ತಿಗಳ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳುತ್ತಿಲ್ಲ ಮತ್ತು ಶಿವತಂದೆಯ ಸೇವೆಯನ್ನು ಮಾಡುತ್ತಿಲ್ಲ. ಶಿವತಂದೆ ಸ್ವಯಂ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅನೇಕ ಜನ್ಮದ ಭೂತಗಳನ್ನು ನೀವೀಗ ಓಡಿಸಬೇಕು. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಈಗ ನಿಮಗೆ ಗೊತ್ತಿದೆ, ಈ ವೃಕ್ಷ ನಿಧಾನವಾಗಿ ವೃದ್ಧಿಯಾಗುತ್ತದೆ. ವೃಕ್ಷದಲ್ಲಿರುವಂತಹ ಎಲೆಗಳು ಒಣಗಿ ಕೆಳಗಡೆ ಬೀಳುತ್ತಿರುತ್ತದೆ. ಮಾಯೆ ವಿಘ್ನವನ್ನು ಹಾಕುತ್ತಿರುತ್ತದೆ. ಸುಮ್ಮನೆ ಕುಳಿತಿರುವಾಗಲೇ ವಿಚಾರಗಳು ಬದಲಾಗಿ ಬಿಡುತ್ತದೆ. ಹೇಗೆ ಸನ್ಯಾಸಿಗಳಿಗೆ ಈ ಜಗತ್ತಿನ ಬಗ್ಗೆ ತಿರಸ್ಕಾರ ಬರುತ್ತದೆ, ಅವರು ತಕ್ಷಣ ಮನೆಯನ್ನು ಬಿಟ್ಟು ಮನೆಯಿಂದ ಮಾಯ ಆಗಿ ಬಿಡುತ್ತಾರೆ. ಯಾವ ಕಾರಣವನ್ನು ಯಾರಿಗೂ ಹೇಳುವುದಿಲ್ಲ, ಯಾರ ಜೊತೆಗೂ ಮಾತನಾಡುವುದಿಲ್ಲ. ಇದ್ದಕ್ಕಿದ್ದಂತೆ ಯಾರಿಗೂ ಹೇಳದಂತೆ ಮನೆಯನ್ನು ಬಿಟ್ಟು ಹೋಗಿ ಬಿಡುತ್ತಾರೆ, ಅಂದರೆ ಮನೆಯಿಂದ ಮಾಯ ಆಗಿ ಬಿಡುತ್ತಾರೆ. ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಎಲ್ಲರಿಗೂ ಸಂಬಂಧ ಇದೆ. ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಸತ್ಯವನ್ನೇ ಹೇಳಬೇಕು. ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಿದಾಗ ನಮ್ಮಲ್ಲಿರುವಂತಹ ಅವಗುಣಗಳು ಸಮಾಪ್ತಿಯಾಗುತ್ತದೆ ಮತ್ತು ನಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ತಂದೆಗೆ ಗೊತ್ತಿದೆ, ಕೆಲವರು ಸತ್ಯವನ್ನು ಹೇಳದೇ ಇರುವ ಕಾರಣ ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಮಾತನ್ನು ತಿಳಿಸುತ್ತಾರೆ, ಆದರೂ ಕೂಡ ಮಕ್ಕಳು ತಮ್ಮದೇ ಆದ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಮಾಯೆ ಮಕ್ಕಳನ್ನು ಹಿಡಿದುಕೊಂಡು ಬಿಡುತ್ತದೆ. ಮಾಯೆ ಅನ್ನುವ ಮೊಸಳೆ ಮಕ್ಕಳನ್ನು ಸಂಪೂರ್ಣವಾಗಿ ನುಂಗಿ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತದೆ. ವಿಕಾರ ಅನ್ನುವ ಕೊಳಕಿನಲ್ಲಿ ಎಲ್ಲರೂ ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ನೀವೀಗ ಅನ್ಯರಿಗೆ ಬೇರೆ ಯಾವ ಜ್ಞಾನದ ಮಾತನ್ನು ತಿಳಿಸಬೇಡಿ, ಕೇವಲ ನಮಗೆ ಇಬ್ಬರು ತಂದೆಯರಿದ್ದಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಒಬ್ಬರು ಲೌಕಿಕ ತಂದೆ, ಆ ಲೌಕಿಕ ತಂದೆ ಪ್ರತಿ ಜನ್ಮದಲ್ಲೂ ಸದಾ ನಮಗೆ ಸಿಗುತ್ತಾರೆ. ಸತ್ಯಯುಗದಲ್ಲೂ ಕೂಡ ಲೌಕಿಕ ತಂದೆ ಇರುತ್ತಾರೆ, ಕಲಿಯುಗದಲ್ಲೂ ಕೂಡ ನಮಗೆ ಲೌಕಿಕ ತಂದೆ ಇರುತ್ತಾರೆ. ಆದರೆ ಸತ್ಯಯುಗದಲ್ಲಿ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆ ಸಿಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಪಾರಲೌಕಿಕ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಪಾರಲೌಕಿಕ ತಂದೆ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಭಕ್ತಿ ಮಾರ್ಗದಲ್ಲಿ ಪಾರಲೌಕಿಕ ತಂದೆಯ ಪೂಜೆಯನ್ನು ಬಹಳಷ್ಟು ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಜಗತ್ತಿನಲ್ಲಿ ಶಿವನ ಮಂದಿರಗಳು ಬಹಳಷ್ಟು ಇದೆ. ಮಕ್ಕಳು ಹೇಳುತ್ತಾರೆ, ನನಗೆ ಸೇವೆಯನ್ನು ಮಾಡಲು ಅವಕಾಶ ಸಿಗುತ್ತಿಲ್ಲ, ನನಗೆ ಸೇವೆಯೇ ಇಲ್ಲ, ನನಗೆ ಎಲ್ಲೂ ಸೇವೆಯನ್ನು ನೀಡುತ್ತಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ. ಅರೆ, ಎಲ್ಲಾ ಕಡೆ ಶಿವನ ಮಂದಿರ ಇದೆ, ನೀವು ಶಿವನ ಮಂದಿರಕ್ಕೆ ಹೋಗಿ ನೀವು ಶಿವ ತಂದೆಯನ್ನು ಏಕೆ ಪೂಜೆ ಮಾಡುತ್ತೀರಾ ಎಂದು ಭಕ್ತರನ್ನು ಕೇಳಬಹುದು. ಶಿವನಿಗೆ ಶರೀರವೇ ಇಲ್ಲ, ಶಿವ ಶರೀರಧಾರಿ ಅಲ್ಲ, ಅಂದ ಮೇಲೆ ಇವರು ಯಾರಾಗಿದ್ದಾರೆ ಎಂದು ಕೇಳಿದರೆ ಅವರು ಹೇಳುತ್ತಾರೆ, ಶಿವತಂದೆ ಪರಮಾತ್ಮ ಆಗಿದ್ದಾರೆ ಎಂದು. ಶಿವತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಪರಮಾತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ. ಅಂದ ಮೇಲೆ ನೀವು ತಿಳಿಸಬೇಕು, ಇವರು ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ಶಿವತಂದೆಗೆ ಖುದಾ ಅಥವಾ ಅಲ್ಲಾಹ ಎಂದು ಕರೆಯುತ್ತೇವೆ. ಹೆಚ್ಚಾಗಿ ಪರಮಾತ್ಮ ತಂದೆಗೆ ಪರಂಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಏನು ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಭಾರತದಲ್ಲಿ ಶಿವನ ಹೆಸರನ್ನು ಬಹಳಷ್ಟು ಹೇಳುತ್ತಾರೆ. ಶಿವ ಜಯಂತಿಯ ಹಬ್ಬವನ್ನು ಕೂಡ ಭಾರತದಲ್ಲಿ ಆಚರಣೆ ಮಾಡುತ್ತಾರೆ. ಅಂದ ಮೇಲೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ಭಿನ್ನ ಭಿನ್ನ ಪ್ರಕಾರದಿಂದ ಬಹಳಷ್ಟು ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ನೀವೀಗ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ
ಯಾವ ವ್ಯಕ್ತಿಯ ಸಮ್ಮುಖಕ್ಕೆ ಬೇಕಾದರೂ ಹೋಗಬಹುದು ಆದರೆ ಬಹಳಷ್ಟು ಶಾಂತಿಯಿಂದ ನಮ್ರತೆಯಿಂದ ಮಾತನಾಡಬೇಕು ಏಕೆಂದರೆ ಭಾರತದಲ್ಲಿ ಎಲ್ಲಾ ಕಡೆ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ನೀವು ಸ್ವಲ್ಪ ಜ್ಞಾನದ ಮಾತನ್ನು ಮಾತನಾಡಿದರೂ ಕೂಡ ತಕ್ಷಣ ಅವರು ತಿಳಿದುಕೊಳ್ಳುತ್ತಾರೆ ಇವರು ಬ್ರಹ್ಮಾ ಕುಮಾರ್ ಅಥವಾ ಬ್ರಹ್ಮಾ ಕುಮಾರಿ ಆಗಿದ್ದಾರೆ ಎಂದು ಹಳ್ಳಿಯಲ್ಲಿರುವಂತಹ ಜನ ಬಹಳಷ್ಟು ಮುಗ್ಧರಾಗಿರುತ್ತಾರೆ ಅಂದ ಮೇಲೆ ಮಂದಿರಕ್ಕೆ ಹೋಗಿ ನೀವು ಬಹಳ ಸಹಜವಾಗಿ ಸೇವೆಯನ್ನು ಮಾಡಬಹುದು ಮಂದಿರದಲ್ಲಿರುವಂತಹ ಭಕ್ತರಿಗೆ ತಿಳಿಸಬೇಕು ಬನ್ನಿ ನಾವು ನಿಮಗೆ ಶಿವನ ಜೀವನದ ಕಥೆಯನ್ನು ತಿಳಿಸುತ್ತೇವೆ ಎಂದು ನೀವು ಶಿವನ ಪೂಜೆಯನ್ನು ಮಾಡುತ್ತೀರಾ ಶಿವತಂದೆಯ ಮೂಲಕ ನೀವು ಏನನ್ನು ಬೇಡುತ್ತೀರಾ ನಾವೀಗ ಆ ಶಿವತಂದೆಯ ಸಂಪೂರ್ಣ ಜೀವನದ ಕಥೆಯನ್ನು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ಇನ್ನೊಂದು ದಿನ ಪುನಃ ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ನಿಮ್ಮ ಆಂತರ್ಯದಲ್ಲಿ ಖುಷಿಯಂತೂ ಇದೆ ತಾನೆ ಮಕ್ಕಳು ಬಯಸುತ್ತೀರಾ ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡಬೇಕು ನಾವೀಗ ಹಳ್ಳಿ ಹಳ್ಳಿಗೂ ಹೋಗಿ ಸೇವೆಯನ್ನು ಮಾಡಬೇಕು ಎಂದು ಮಕ್ಕಳು ಬಯಸುತ್ತೀರಾ ಶಿವತಂದೆ ತಿಳಿಸುತ್ತಾರೆ ಮೊತ್ತ ಮೊದಲು ನೀವು ಶಿವನ ಮಂದಿರಕ್ಕೆ ಹೋಗಿ ನಂತರ ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ಅಲ್ಲಿರುವಂತಹ ಭಕ್ತರನ್ನು ಕೇಳಬೇಕು ಈ ಲಕ್ಷ್ಮೀ ನಾರಾಯಣರಿಗೆ ಈ ಆಸ್ತಿ ಯಾರ ಮೂಲಕ ಪ್ರಾಪ್ತಿಯಾಯಿತು ಬನ್ನಿ ನಾವು ನಿಮಗೆ ದೇವಿ ದೇವತೆಗಳ 84 ಜನ್ಮದ ಕಥೆಯನ್ನು ತಿಳಿಸುತ್ತೇವೆ ಎಂದು ಭಕ್ತರಿಗೆ ಹೇಳಬೇಕು ಹಳ್ಳಿಯಲ್ಲಿ ಇರುವಂತಹ ಜನರನ್ನು ಕೂಡ ಜಾಗೃತ ಮಾಡಬೇಕು ನೀವೀಗ ಹಳ್ಳಿಗೆ ಹೋಗಿ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಬೇಕು ನೀವು ಆತ್ಮ ಆಗಿದ್ದೀರಾ ಆತ್ಮವೇ ಮಾತನಾಡುತ್ತದೆ ಶರೀರ ಅಂತೂ ಸಮಾಪ್ತಿಯಾಗುತ್ತದೆ ಈಗ ಆತ್ಮರಾದ ನಾವು ಪಾವನಾಗಿ ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಇಂತಹ ಜ್ಞಾನದ ಮಾತನ್ನು ಕೇಳಿದಾಗ ಅವರು ಪರಮಾತ್ಮ ತಂದೆಗೆ ಆಕರ್ಷಿತ ಆಗುತ್ತಾರೆ ನೀವು ಎಷ್ಟು ಆತ್ಮ ಅಭಿಮಾನಿ ಆಗುತ್ತೀರೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಆಗುತ್ತದೆ ನೀವು ಜಾಸ್ತಿ ಆತ್ಮ ಅಭಿಮಾನಿ ಆದಾಗ ಎಲ್ಲರೂ ನಿಮಗೆ ಆಕರ್ಷಿತರಾಗುತ್ತಾರೆ ಈಗ ಇನ್ನೂ ಮಕ್ಕಳಿಗೆ ದೇಹದ ಬಗ್ಗೆ ಸಂಪೂರ್ಣ ವೈರಾಗ್ಯ ಬಂದಿಲ್ಲ ಮತ್ತು ಹಳೆಯ ಜಗತ್ತಿನ ಬಗ್ಗೆ ಮಕ್ಕಳಿಗೆ ಸಂಪೂರ್ಣ ವೈರಾಗ್ಯ ಬಂದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ಅಂದ ಮೇಲೆ ಈ ಶರೀರದ ಬಗ್ಗೆ ನಾವೇಕೆ ಮಮತ್ವವನ್ನು ಇಟ್ಟುಕೊಳ್ಳಬೇಕು ಶರೀರ ಇದ್ದರೂ ಕೂಡ ಶರೀರದ ಬಗ್ಗೆ ನಮಗೆ ಸ್ವಲ್ಪ ಕೂಡ ಮಮತ್ವ ಇರಬಾರದು ಆಂತರ್ಯದಲ್ಲಿ ನಾವು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತು ಸದಾ ಆಂತರ್ಯದಲ್ಲಿ ಸ್ಮೃತಿಯಲ್ಲಿ ಇರಬೇಕು ಆತ್ಮನಾದ ನಾನೀಗ ಪಾವನಾಗಿ ನನ್ನ ಮನೆಗೆ ವಾಪಸ್ ಹೋಗುತ್ತೇನೆ ಅನ್ನುವ ವಿಚಾರ ಆಂತರ್ಯದಲ್ಲಿ ಇರಬೇಕು ಇಂತಹ ತಂದೆಯನ್ನು ಬಿಟ್ಟು ನಾನು ಹೇಗೆ ವಾಪಸ್ ಹೋಗಲು ಸಾಧ್ಯ ಅನ್ನುವ ವಿಚಾರ ಪುನಃ ಮನಸ್ಸಿನಲ್ಲಿ ಬರುತ್ತದೆ ಏಕೆಂದರೆ ಇಂತಹ ಪರಮಾತ್ಮ ತಂದೆ ಪುನಃ ಯಾವ ಯುಗದಲ್ಲೂ ಎಲ್ಲೂ ನಮಗೆ ಸಿಗುವುದಿಲ್ಲ ಅಂದ ಮೇಲೆ ಇಂತಿಂತಹ ವಿಚಾರವನ್ನು ಮಾಡುತ್ತಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಇಂತಿಂತಹ ವಿಚಾರವನ್ನು ಮಾಡಿದರೆ ತಂದೆಯ ನೆನಪು ಬರುತ್ತದೆ ಮತ್ತು ಮನೆಯ ನೆನಪು ಬರುತ್ತದೆ ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ ಬಲೆ ಇಡೀ ದಿನ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಗೃಹಸ್ಥ ವ್ಯವಹಾರದಲ್ಲೇ ನೀವು ಇರಬೇಕು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಬುದ್ಧಿಯಲ್ಲಿ ಸದಾ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಈಗ ಸಮಾಪ್ತಿಯಾಗುತ್ತದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಅವಶ್ಯವಾಗಿ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ಗೃಹಸ್ಥದಲ್ಲಿ ಇರದೇ ಇದ್ದರೆ ಪುನಃ ನೀವು ಎಲ್ಲಿಗೆ ಹೋಗುತ್ತೀರಾ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಆದರೆ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಈಗ ಎಲ್ಲವೂ ವಿನಾಶ ಆಗುತ್ತದೆ ಮೊದಲು ನಾವು ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ನಾವು ಸುಖಧಾಮದಲ್ಲಿ ಬರುತ್ತೇವೆ ಅಂದ ಮೇಲೆ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ಸಮಯ ಬಹಳಷ್ಟು ಜಾಸ್ತಿ ಇದೆ 8 ಗಂಟೆ ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ 8 ಗಂಟೆ ಬಲೆ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂದರೆ ನಿದ್ದೆಯನ್ನು ಮಾಡಿ ಇನ್ನು 8 ಗಂಟೆ ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು ಪುನಃ ಹೋಗಿ ಆತ್ಮಿಕ ಸೇವೆಯನ್ನು ಮಾಡಬೇಕು ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಶಿವನ ಮಂದಿರಕ್ಕೆ ಹೋಗಿ ಸೇವೆಯನ್ನು ಮಾಡಿ ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ಸೇವೆಯನ್ನು ಮಾಡಿ ಮಂದಿರದಲ್ಲಿ ನಿಮಗೆ ಬಹಳಷ್ಟು ಜನ ಭಕ್ತರು ಸಿಗುತ್ತಾರೆ ನೀವು ಯಾವ ಸ್ಥಾನಕ್ಕೆ ಹೋದರೂ ಕೂಡ ಎಲ್ಲಾ ಕಡೆ ಶಿವನ ಮಂದಿರ ಅವಶ್ಯವಾಗಿ ಇರುತ್ತದೆ ನೆನಪಿನ ಯಾತ್ರೆಯೇ ಮಕ್ಕಳಾದ ನಿಮಗೆ ಮುಖ್ಯ ಆಗಿದೆ ಪರಮಾತ್ಮ ತಂದೆಯನ್ನು ನೀವು ಚೆನ್ನಾಗಿ ನೆನಪು ಮಾಡಿದರೆ ನೀವು ಏನನ್ನು ಬೇಡುತ್ತೀರೋ ಆ ಪ್ರಾಪ್ತಿ ನಿಮಗೆ ಸಿಗುತ್ತದೆ ಏಕೆಂದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಪ್ರಕೃತಿ ನಿಮ್ಮ ದಾಸಿಯಾಗುತ್ತದೆ ನಿಮ್ಮ ಚೆಹರೆ ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಚೆಹರೆ ಆಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ
ಎಲ್ಲರೂ ನಿಮ್ಮ ಚೆಹರೆಯನ್ನು ನೋಡಿ ಆಕರ್ಷಿತರಾಗುತ್ತಾರೆ. ಆಗ ನೀವು ಏನನ್ನೂ ಬೇಡುವ ಅವಶ್ಯಕತೆ ಇರುವುದಿಲ್ಲ. ಸನ್ಯಾಸಿಗಳಲ್ಲೂ ಕೂಡ ಕೆಲವರು ಬಹಳ ಪಕ್ಕಾ ಸನ್ಯಾಸಿಗಳಾಗಿದ್ದಾರೆ. ಆ ಪಕ್ಕಾ ಸನ್ಯಾಸಿಗಳು ನಾನೀಗ ಹೋಗಿ ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇನೆ ಅನ್ನುವ ನಿಶ್ಚಯದಲ್ಲಿ ಕುಳಿತಿರುತ್ತಾರೆ. ಈ ನಿಶ್ಚಯದಲ್ಲಿ ಇನ್ನೂ ಜಾಸ್ತಿ ಪರಿಪಕ್ವ ಆಗುತ್ತಾ ಹೋಗುತ್ತಾರೆ. ಅವರಿಗೆ ಶರೀರವನ್ನು ಬಿಟ್ಟು ಹೋಗುವಂತಹ ಅಭ್ಯಾಸ ಆಗಿರುತ್ತದೆ. ಆದರೆ ಸನ್ಯಾಸಿಗಳ ಮಾರ್ಗವೇ ತಪ್ಪು ಮಾರ್ಗ ಆಗಿದೆ. ಸನ್ಯಾಸಿಗಳು ಬ್ರಹ್ಮಾಂಡದಲ್ಲಿ ಲೀನ ಆಗುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಸಾಕ್ಷಾತ್ಕಾರಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ, ಅಂದರೆ ಸ್ವಯಂ ಸಾಯುತ್ತಾರೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ತಮ್ಮ ಶರೀರವನ್ನು ತ್ಯಾಗ ಮಾಡಿದಾಗ ಆತ್ಮದ ಹತ್ಯೆ ಆಗುವುದಿಲ್ಲ, ಶರೀರದ ಹತ್ಯೆ ಆಗುತ್ತದೆ. ಆತ್ಮ ಅಂತೂ ಸದಾ ಇರುತ್ತದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಪುನಃ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಈಗ ಮಕ್ಕಳಾದ ನೀವು ಸೇವೆಯನ್ನು ಮಾಡುವಂತಹ ಒಳ್ಳೆಯ ಆಸಕ್ತಿಯನ್ನು ಇಟ್ಟುಕೊಳ್ಳಿ. ಆಗ ನಿಮಗೆ ತಂದೆಯ ನೆನಪು ಬರುತ್ತದೆ. ಇಲ್ಲಿ ಬಹಳಷ್ಟು ಮಂದಿರ ಇದೆ. ನೀವು ಸಂಪೂರ್ಣ ಯೋಗದಲ್ಲಿ ಸ್ಥಿತಾಗಿ ಯಾರಿಗಾದರೂ ಜ್ಞಾನದ ಮಾತನ್ನು ಹೇಳಿದರೆ ಅವರ ಮನಸ್ಸಿನಲ್ಲಿ ಬೇರೆ ವಿಚಾರ ಬರುವುದಿಲ್ಲ, ಅಂದರೆ ಅವರ ಮನಸ್ಸಿನಲ್ಲಿ ಬೇರೆ ಪ್ರಶ್ನೆಗಳು ಉತ್ಪನ್ನ ಆಗುವುದಿಲ್ಲ. ನೀವು ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ಹೇಳಿದಾಗ ನಿಮ್ಮ ಜ್ಞಾನದ ಬಾಣ ಸಂಪೂರ್ಣ ನಾಟುತ್ತದೆ. ಆಗ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಪ್ರಯತ್ನ ಪಟ್ಟು ನೋಡಿ. ಆದರೆ ಮೊದಲು ಸ್ವಯಂನ ಆಂತರ್ಯದಲ್ಲಿ ನೋಡಿಕೊಳ್ಳಬೇಕು. ನನ್ನ ಆಂತರ್ಯದಲ್ಲಿ ಯಾವುದೇ ಮಾಯೆಯ ಭೂತ ಇಲ್ಲ ತಾನೆ? ಮಾಯೆಯ ಭೂತ ಇದ್ದರೆ ನಾವು ಸಫಲತೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸೇವೆಯಂತೂ ಬಹಳಷ್ಟು ಜಾಸ್ತಿ ಇದೆ. ಬ್ರಹ್ಮ ತಂದೆ ಸೇವೆಯನ್ನು ಮಾಡಲು ಹೋಗಲು ಸಾಧ್ಯ ಇಲ್ಲ. ಏಕೆಂದರೆ ಬ್ರಹ್ಮ ತಂದೆಯ ಜೊತೆಗೆ ಶಿವತಂದೆ ಕುಳಿತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಕೊಳಕು ಸ್ಥಾನಕ್ಕೆ ಹೇಗೆ ಹೋಗಲು ಸಾಧ್ಯ? ಪರಮಾತ್ಮ ತಂದೆ ಕೊಳಕು ಸ್ಥಾನಕ್ಕೆ ಹೋಗಿ ಯಾರ ಜೊತೆಗೆ ಮಾತನಾಡಲು ಸಾಧ್ಯ? ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡಲು ಬಯಸುತ್ತಾರೆ. ಅಂದ ಮೇಲೆ ಮಕ್ಕಳಾದ ನೀವು ಸೇವೆಯನ್ನು ಮಾಡಬೇಕು. ಗಾಯನ ಕೂಡ ಇದೆ. ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷ ಪಡಿಸುತ್ತಾರೆ ಎಂದು ಅಂದ ಮೇಲೆ ಮಕ್ಕಳಾದ ನೀವು ಬುದ್ಧಿವಂತರಾಗಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಬಹಳ ಒಳ್ಳೆಯ ಮಕ್ಕಳು ಇದ್ದಾರೆ. ಆ ಒಳ್ಳೆಯ ಮಕ್ಕಳಿಗೆ ಸೇವೆಯನ್ನು ಮಾಡಬೇಕು ಅನ್ನುವ ಆಸಕ್ತಿ ಇರುತ್ತದೆ. ಕೆಲವರು ಹೇಳುತ್ತಾರೆ, ನಾನು ಹಳ್ಳಿಗೆ ಹೋಗಿ